ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಕೆಮತೂರಲ್ಲಿದ್ದೇನೆ ನಿನ್ನೆ ಈ ಕೆಮ್ತೂರು ಮಣಿಪುರದ ಹಲವಾರು ಭಾಗಗಳು ಮುಳುಗಿದ್ವು ಇಂತಹ ಮುಳುಗಿದ್ದ ಸಂದರ್ಭದಲ್ಲಿ ನೋಡಿ ಇದು ಅದು ಎಷ್ಟು ಚಂದದ ಊರು ಅಂದರೆ ಇದು ಈಗ ನಾನೀಗ ನಿಂತಿರೋದು ಹ್ಯಾಂಗಿಂಗ್ ಬ್ರಿಡ್ಜ್ ಸಮೀಪ ಅಲ್ಲೊಂಚೂರು ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣುತ್ತೆ ನೋಡಿ ಅದರ ಪಕ್ಕದಲ್ಲೇ ಇದೊಂದು ಗೋಳಿ ಮರದ ಈ ಒಂದು ಪ್ರದೇಶ ನೋಡಿ ಅದು ಎಷ್ಟು ಗೋಳಿ ಮರ ಇದೆ ಕನಿಷ್ಠ ನೂರೈವತ್ತು ಇನ್ನೂರು ವರ್ಷ ಹಳೆಯ ಮರಗಳಿವು ಸೊ ನಾನು ಹಿಂದೆ ಕೆಂತೂರಿನ ಈ ತೂಟೆದಾರ ಸಂದರ್ಭದಲ್ಲಿ ದೇವರ ಜಳಕ ಕಟ್ಟೆ ಪೂಜೆ ಆಗಿ ಒಂದು ಗ್ಯಾಸ್ ಲೈಟ್ ಇಟ್ಕೊಂಡದ್ದು ಅದರಲ್ಲೇ ಒಂದು ಮೆರವಣಿಗೆ ಹೋಗುವ ವಿಡಿಯೋ ಫೋಟೋಗಳನ್ನು ಹಿಂದೆ ನಾನು ಉಪೆ ಕಂಡೀರದಲ್ಲಿ ಹಾಕಿದ್ದೆ ಈ ಒಂದು ಪರಿಸರ ಅದೆಷ್ಟು ಚೆನ್ನಾಗಿದೆ ಆದರೆ ಮಳೆಗಾಲದ ಒಂದು ನೆರೆಯ ಸಂದರ್ಭದಲ್ಲಿ ಮಾತ್ರ ಇದು ಅಕ್ಷರಶಃ ಮುಳುಗುತ್ತೆ ಅಂಥ ಸಂದರ್ಭದಲ್ಲಿ ಈ ಊರಿನ ಫ್ರೆಂಡ್ ಇದು ಈ ಊರಿನ ಜೀವರಕ್ಷಕ ಇದು ಈ ಊರಿನ ಪ್ರಾಣ ಸ್ನೇಹಿತ ಈ ಬೋಟು ಸೊ ಈ ಬೋಟಿಗೂ ಈ ಮನೆಗೂ ಇದನ್ನು ಮನೆ ಅಂತ ಹೇಳ್ತಾರೆ ಈ ಕುದ್ರು ಮನೆ ಈ ಬೋಟಿನ ಹಿಂದೆ ಒಂದು ದೊಡ್ಡ ತ್ಯಾಗದ ಈ ಊರಿನ ಒಂದು ಏನು ಹೇಳ್ತೀವಿ ಅದು ಸಾಹಸದ ಒಂದು ಕಥೆಗಳಿವೆ ಬನ್ನಿ ಈ ಮನೆಯವರ ಹತ್ರ ಈ ದೋಣಿಯವರ ಹತ್ರ ಮಾತಾಡೋಣ ನನಗೆ ಈ ಪ್ರದೇಶವನ್ನು ಪರಿಚಯಿಸಿದವರು ದೀಪಕ್ಕೆಮ್ದೂರು ನಿನ್ನೆಯೂ ಕೂಡ ನಿನ್ನೆ ವಿಡಿಯೋವನ್ನು ನೋಡಿದ್ರಿ ಸರ್ ನಿಮಗೆ ಈ ಮನೆ ಈ ಮನೆಯ ಬಗ್ಗೆ ಹೇಳಿದರೆ ಈ ಮನೆ ಎನ್ನುವಂಥದ್ದು ಇಡೀ ಒಂದು ದೊಡ್ಡ ಆಸ್ತಿ ಇದ್ದ ಹಾಗೆ ಅಂತ ಸೊ ಈ ಮನೆಯ ಬಗ್ಗೆ ಮತ್ತೆ ಇವರ ಬಗ್ಗೆ ಒಂಚೂರು ಪರಿಚಯಿಸಿ ಮತ್ತೆ ಅವರನ್ನೇ ಮಾತಾಡೋಣ ಹಾಂ ಇದಂದರೆ ಮೊದಲಿಂದ ಕುದ್ರು ಮನೆ ಅಂತ ಬರೆದ್ರೆ ಮಸ್ತ್ ನಮ್ದು ಬಿಲ್ಲವ ಇದರಲ್ಲಿ ಇದೊಂದು ಒಂದನೇ ಮನೆ ಗುರಿಕಾರ ಮನೆ ಅಂತ ಹಾಂ ರದ್ದು ಮೊದಲೆಂದ್ರೆ ಇಲ್ಲಿ ಸಂಪರ್ಕ ಯಾವ್ದು ಇರಲಿಲ್ಲ ಹಾಂ 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 ಕೊಳೆಗೆ ಬ್ರಿಜ್ಜಿ ಅಂತದ್ದು ಇರಲಿಲ್ಲ ಹಾಂ ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಧೋನಿ ತಿವರದ್ದೇ ಸ್ವಂತ ಹಾಂ ರದ್ದು ಹಾಂ ಎಷ್ಟೊತ್ತಿಗೆ ಬಂದರು ಹಾಂ ನಾರನ ಪೂಜಾರಿ ಅಂತ ಹಾಂ ಮಾವ ಅಷ್ಟ ಬಂದ್ರೆ ಇಲ್ಲಿ ಆಚೆ ಹೋಗ್ಲಿಕ್ಕೆ ಒಂದು ಹೂ ಹಾಕಿದ್ರೆ ಸರ್ ಹಾ ಕೂ ಹಾಕಿದ್ರೆ ರಾತ್ರಿ ಒಂದು ಗಂಟೆ ಅದು ನಿಮ್ಗೆ ಈಗ ಮಣಿಪುರಕ್ಕೆ ಹೋಗ್ಬೇಕಾದ್ರೆ ಈ ನದಿಯನ್ನ ದಾಟಬೇಕು ಹಾದು ಹಾ ಹೂವು ಹಾಕಿದ್ರೆ ಎಷ್ಟೊತ್ತಿಗೆ ಆದ್ರೂ ಅದು ಇದೆ ಅಲ್ಲ ಮತ್ತೆ ಒಂದು ಇಲ್ಲಿ ಈ ಮನೆಯಲ್ಲಿ ಒಂದು ಎಲೆ ಅಡಿಕೆ ಖಾಲಿ ಆಗ್ತಿದ್ದದ್ದು ಎಲ್ರು ಬಂದು ನಂದು ಎಲೆ ಅಡಿಕೆ ತಿಂದೆ ಹೋಗದೆ ನೋಡಿ ಈ ನದಿ ದಾಟಿದ್ರೆ ನಮ್ಗೆ ಅದಮಾರು ಮಠ ಕಾಣುತ್ತೆ ಅದಮಾರು ಮಠದ ಒಂದು ಶಾಖೆ ಈಗ ನಮ್ಮ ಅದಮಾರು ಮಠದ ಕಿರಿಯ ಶ್ರೀಗಳು ಇಲ್ಲೇ ಚಾತುರ್ಮಾಸ ವ್ರತವನ್ನು ಕೂಡ ಕೈಗೊಂಡಿದ್ದಾರೆ ಇಲ್ಲೇ ಇದ್ದಾರೆ ಬನ್ನಿ ಈ ಮನೆಯವರ ಜೊತೆ ಮಾತಾಡೋಣ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ರವೀಕಾ ಹಾಂ ಸರ್ ನಿಮ್ಮ ಈ ಒಂದು ದೋಣಿ ಕೇರಳದ ಒಂದು ಫ್ಲಡ್ಡಿನ ಸಂದರ್ಭದಲ್ಲಿ ಆ ಮೀನುಗಾರರು ಅಥವಾ ದೋಣಿ ಯಾರೆಲ್ಲ ಇದ್ದಾರೆ ಅವ್ರು ದೊಡ್ಡ ಜೀವರಕ್ಷಕರಾಗಿ ಇದಾದರು ಆ ಸಿನಿಮಾದಲ್ಲಂತೂ ನಮಗೆ ರೋಮಾಂಚನ ಅದೇ ರೀತಿ ನಿನ್ನೆ ದೀಪಕಣ್ಣ ಹೇಳುವಾಗ ಇತ್ತೀಚೆಗೆ ಲಾಕ್ಡೌನ್ ಟೈಮಲ್ಲಿ ಒಂದು ನೆರೆ ಬಂತಲ್ಲ ಅದು ತುಂಬ ದೊಡ್ಡ ಒಂದು ಅಪಾಯವನ್ನೇ ತಂದುೊಡ್ಡಿತ್ತಲ್ಲ ತುಂಬ ದೊಡ್ಡ ಹೆದರಿಕೆಯನ್ನೇ ಇದು ಮಾಡಿತ್ತು ಆಗ ಇಲ್ಲಿ ದೋಣಿ ಅಂತಲೇ ಇರಲಿಲ್ಲ ಆ ಆ ಸಂದರ್ಭದಲ್ಲಿ ನೀವೆಲ್ಲ ಒಂದು ಮೂರು ನಾಲ್ಕು ಜನ ಸೇರ್ಕೊಂಡು ಮಾಡಿದಂತಹ ದೋಣಿ ಅಂತ ಸೊ ಈ ದೋಣಿಯ ಕಥೆಯ ಜೊತೆಗೆ ನಿಮ್ಮ ಮಾವನ ಕತೆ ಅಲ್ವಾ ಈ ಒಂದು ಕುದ್ರು ಅಥವಾ ಈ ಭಾಗದವರಿಗೆ ಒಂದು ದೊಡ್ಡ ಆತ್ಮೀಯರಾಗಿರುವಂತಹ ಒಂದು ಸದಕ್ಕೆ ನಿಮ್ಮ ಈ ದೋಣಿ ಮತ್ತೆ ನಿಮ್ಮ ಮನೆಯ ಕತೆ ನಿಮ್ಮ ಮಾವನ ಬಗ್ಗೆ ಅಂತ ಹೇಳ್ಬೇಕು ಕೂಡ ನಮ್ದು ದೋಣಿ ಇಲ್ಲಿ ಫಿಕ್ಸ್ ಅಂದ್ರೆ ಮಾವ ದೋಣಿ ಮಾಡಿ ಮರ ಕಡ್ದು ದೋಣಿ ಮಾಡಿ ಅದನ್ನ ಎಲ್ಲ ಧರ್ಮಕ್ಕೆಲ್ಲ ಆಚೆ ಆಚೆ ಹೋಗ್ತಿದ್ರು ಇಲ್ಲಿ ಎಲ್ಲರಿಗೂ ಕೂಡ ಒಂದು ರೂಪಾಯಿ ಹಣ ತಗೊಳ್ಳೋದಿಲ್ಲ ಹಣ ಇಲ್ಲ ಫ್ರೀ ಫ್ರೀ ಆಗಿ ಎಷ್ಟು ಹೊತ್ತಿಗೆ ಬೇಕಾದ್ರೆ ಬರ್ಲಿ ಚಿಕ್ಕ ಬೇಕಾದ್ರೆ ನಾವು ಚಿಕ್ಕದಿದ್ದು ಚಿಕ್ಕದಿರುವಾಗ ನಾವೇ ತಗೊಂಡೋಗೋದು ಸರಿ ಇಷ್ಟು ನೆರೆ ಬಂದ್ರೆ ನಮಗೆ ಆಗೋದಿಲ್ಲ ಅವರೇ ಹೋಗ್ಬೇಕು ದೊಡ್ಡವರೇ ಹೋಗ್ಬೇಕು ನಮ್ಮ ಸಣ್ಣವರ ಹತ್ರ ಈಗಾದ್ರೆ ನಮ್ಗೆ ಸರ್ವಿಸ್ ಆಗಿದೆ ಹಾಗಾಗಿ ತೊಂದರೆ ಇಲ್ಲ ಮತ್ತೆ ಮುಂಚೆ ಎಲ್ಲ ನಾವು ರಾತ್ರಿ ಹೋಗ್ತಿರುವಾಗ ಆಚೆ ಆಚೆ ಬದಿಯಿಂದ ಕೂ ಹಾಕ್ತಾರೆ ನಾವು ಹೋಗಿ ನೋಡುವಾಗ ಯಾರು ಇರುವುದಿಲ್ಲ ಆ ಹೊತ್ತಲ್ಲಿ ಯಾರು ಇರುವುದಿಲ್ಲ ಅಂದ್ರೆ ಎಂತ ಮುಂಚೆ ಎಲ್ಲ ಈ ದೇವದ್ದು ಸ್ವಲ್ಪ ಕಾಟ ಸ್ವಲ್ಪ ಜಾಸ್ತಿ ಈ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಮುಂಚೆ ನಾವು ಚಿಕ್ಕದಿರುವ ಈಗ ನನ್ಗೆ ಒಂದು ನಲ್ವತ್ತೈದು ವರ್ಷ ಆಯ್ತು ಆಯ್ತು ಅದಕ್ಕಿಂತ ಮುಂಚೆ ಎಲ್ಲ ಅದ ಅದು ಸ್ಟೋರಿ ಅಂದ್ರೆ ನಾವೇ

ಸ್ವಲ್ಪ ಅವರಿಗೆ ಸ್ವಲ್ಪ ಕಷ್ಟ ಬಂತು ಸ್ವಲ್ಪ ಕಷ್ಟ ಬಂದ ನಂತರ ಪಂಚಾಯತ್ನವರೊಂದು ದೋಣಿ ಕೊಟ್ಟರು ಮರದ್ದು ದೋಣಿ ಅದು ಸ್ವಲ್ಪ ಸಮಯ ಅದು ನಡೀತಿತ್ತು ನಾವೇ ಆಚೆ ಈಚೆ ಆಗ್ತಿದ್ದು ಮತ್ತೆ ಇಲ್ಲಿ ಹ್ಯಾಂಗಿಂಗ್ ಹ್ಯಾಂಗಿಂಗ್ ಬ್ರಿಡ್ಜ್ ಬಂತು ಬ್ರಿಡ್ಜ್ ಮಾತ್ರ ಅಂದ್ರೆ ನಿಮಗೆ ಎಲ್ಲಿ ಹೋಗ್ಲಿಕ್ಕೆ ಮಣಿಪುರಕ್ಕೆ ಹೋಗ್ಲಿಕ್ಕೆ ಹೋಗ್ಲಿಕ್ಕೂ ನಿಮಗೆ ದಾರಿ ಇರೋದು ಇದೆ ಆಚೆ ಇವರದ್ದು ಭಟ್ರದ್ದು ಜಾಗ ಅವರ ಹೆಸರು ಗೋವಿಂದ ಭಟ್ರ ಅಂತ ಅವರದ್ದು ಜಾಗ ಅಲ್ಲಿ ಹೋಗ್ಲಿಕ್ಕೆಲ್ಲ ಅವರದ್ದೇ ಜಾಗದಲ್ಲಿ ಸೈಕಲ್ ಎಲ್ಲ ದುಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ಬೇಕು ಅದು ದಾರಿ ಅಂದ್ರೆ ಗದ್ದೆ ಗದ್ದೆ ಹೋಗ್ಬೇಕು ಓ ನಿಮಗೆ ಈಗ ನಾವು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ ಡ್ಯಾಮ್ ಆಗಿರ್ಬೋದು ಈ ಇದು ಏನಿರಲಿಲ್ಲ ಸೊ ಇಲ್ಲಿಯ ಅಂದಾಜು ಒಂದು ಎಷ್ಟು ಮನೆಗಳಿಗೆ ನಿಮ್ಮ ದೋಣಿಯೇ ಆಧಾರ ಆಯ್ತು ರಸ್ತೆನೇ ಇರಲಿಲ್ಲ ಹಾ 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 ಊರಿನವರು ಒಟ್ಟಾಗಿ ಇದು ರಸ್ತೆ ಮಾಡಿದ್ದು ಮಾಡಿದ್ದು ಒಟ್ಟಾಗಿ ಊರಿನವರೆಲ್ಲ ಸಮಾಧಾನ ಮಾಡಿ ಊರಿನವರು ಮತ್ತೆ ಮುಂಚೆ ಮುಂಚೆಲ್ಲ ಇದು ಇದು ಇರಲಿಲ್ಲ ಎಂತ ರಾಜಕೀಯ ಯಾವ್ದು ಇರ್ಲಿಲ್ಲ ಈಗ ಹಾ 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 ಓ ಹಾಗಾದ್ರೆ ನೀವು ರಸ್ತೆಯಲ್ಲಿ ಏನಾದ್ರು ಹೋಗಬೇಕು ಅದೇ ರಾಮ್ಪುರ ಆಗಿಯೇ ಹೋಗ್ಬೇಕಿತ್ತು ಅನ್ಸುತ್ತೆ ಈ ಕಡೆಯಿಂದ ಹಾ ಕೇದಾರ್ ಹಾ ಮತ್ತೆ ಹ್ಯಾಂಗಿಂಗ್ ಬ್ರಿಡ್ಜ್ ಆಗಿ ಒಂದು ಇದಾಯ್ತು ದೋಣಿಯ ಒಂದು ಅವಲಂಬನೆ ಕಮ್ಮಿ ಆಯ್ತು ಆದ್ರೆ ನೆರೆಯ ಸಂದರ್ಭಕ್ಕೆ ಮಾತ್ರ ತೀರಾ ಅಗತ್ಯ ಅಂತ ನೀವು ಇದನ್ನ ತಗೊಂಡಿದ್ದೀವಿ ಹೌದೌದು ಅಂತ ಅಲ್ಲ ಯಾವುದೇ ಒಂದು ದೋಣಿಯನ್ನ ನಾವು ಒಂದು ಸಣ್ಣದು ಅಂತ ತಿಳ್ಕೊಳ್ಲಿಕ್ಕೆ ಇಲ್ಲ ಇದು ಅದು ಎಷ್ಟು ಜನರ ಒಂದು ಜೀವವನ್ನ ರಕ್ಷಿಸುತ್ತೆ ಆತಂಕವನ್ನ ದೂರ ಮಾಡುತ್ತೆ ನೋಡಿ ಅದರ ಹೆಸರು ಕುದ್ರು ಫ್ರೆಂಡ್ಸ್ ಅಂತ ಕೆಮತೂರು ನದಿಯ ಮೇಲೆ ಬಂದಿದೆ ಆದರೆ ನಿನ್ನೆ ಸಿಕ್ಕಾಪಟೆ ಮೇಲೂ ಮನೆಯವರೆಗೂ ಕೂಡ ಮುಟ್ಟಿತ್ತು ನೀರು ಆದರೆ ಇವತ್ತು ಸಾಕಷ್ಟು ಇಳಿದಿದೆ ಆದರೆ ಮತ್ತೆ ಮಳೆ ಬಂದ್ರೆ ಮಾತ್ರ ಹೇಳಿಕ್ಕಾಗೋದಿಲ್ಲ ಸರ್ ಒಂದು ಈ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಬಂದವರು ಇದರ ಸೌಂದರ್ಯವನ್ನು ನೋಡಿಕೊಂಡು ಈಚೆ ಬರ್ತಾರೆ ಆದರೆ ಅಲ್ಲಿ ಒಂದು ಎರಡು ಬೋರ್ಡ್ ಇದೆ ಏನು ಅಂತ ಹೇಳಿದ್ರೆ ಇದು ಖಾಸಗಿ ಜಾಗ ಒಳಗೆ ಯಾರಿಗೂ ಬರಲಿಕ್ಕಿಲ್ಲ ಅಂತ ನಮಗೆ ನಿಜಕ್ಕೂ ಅರ್ಥ ಆಗುತ್ತೆ ಖಾಸಗಿ ಜಾಗ ಅಥವಾ ಬೇರೆ ಪ್ರವಾಸಿಗರೆಲ್ಲ ಬಂದ್ರೆ ಏನೆಲ್ಲ ಕಷ್ಟ ಆಗ್ಬೋದು ನಿಜಕ್ಕೂ ನೀವು ಏನೇನೆಲ್ಲ ಅನುಭವಿಸಿದ್ರಿ ಸರ್ ನಮಗೆ ಅನಿಸುತ್ತೆ ಏನು ಅಂತ ಹೇಳಿದ್ರೆ ಚಂದದ ಜಾಗ ಬಿಡ್ಬೋದಲ್ಲ ಒಳ್ಳೆ ಫೋಟೋ ತೆಗಿಬೋದಲ್ಲ ಅಂತ ನಮ್ಗೆ ಅನಿಸುತ್ತೆ ಆದ್ರೆ ನೀವು ಪಡುವ ಪಾಡಿಯಾವ್ದು ಸರ್ ಪಡುವ ಅಂದ್ರೆ ಈಗ ಫೋಟೋಗ್ರಾಫರ್ನವ್ರು ಬರ್ತಾರೆ ಬಂದು ಅದು ಎಂತ ಪುಗ್ಗ ಮತ್ತೆ ವೇಸ್ಟ್ ಈಗ ಒಂದು ಡ್ರೆಸ್ ಚೇಂಜ್ ಮಾಡ್ತಾರೆ ಡ್ರೆಸ್ ಅನ್ನು ತೆಗೆದು ಬಿಸಾಡುದು ಕಸ ಎಲ್ಲ ಇಲ್ಲೇ ಇಲ್ಲೇ ಮತ್ತೆ ಅವರು ಹೋದ ನಂತರ ನಾವು ತೆಗೆದು ಬಿಸಾಡ್ತೀವಿ ಅವರದ್ದು ಕೆಲಸ ಎಂತ ಅವರದ್ದು ಕೆಲಸ ಆದ್ರೆ ಹೋಯ್ತು ಫೋಟೋಶೂಟ್ ಆಗಿ ಮುಗಿಯಿತು ಪ್ಲಾಸ್ಟಿಕ್ ಅಥವಾ ಬೇರೆ ಕಸ ಅಲ್ಲಿ ಇಲ್ಲಿ ಎಲ್ಲ ನಾವು ದನ ಎಲ್ಲ ಕಟ್ತೇವೆ ಅದ ಇದ್ರದ್ದು ಎಂತ ಅವು ಇಲ್ಲಿ ಥರ್ಮೋಕೋಲ್ ಹಾ ಹೌದೌದೌದು ಅದನ್ನೆಲ್ಲ ಬಿಸಾಡಿ ಅದು ಫೋಟೋಗ್ರಫಿಗೋಸ್ಕರ ಹಾ ಹಾ ಬಿದ್ದಿರ್ತದೆ ಹಾ ಅದೆಲ್ಲ ದನ ತಿಂದ್ರೆ ಹಾ ದನಕ್ಕೆ ಪ್ರಾಬ್ಲಮ್ ಅಲ್ಲ ಹಾಗಾಗಿ ಮತ್ತೆ ನಾನು ಸ್ವಲ್ಪ ಇದು ಮಾಡಿದ್ದೆ ಅವರನ್ನೆಲ್ಲ ನಾನು ಪೊಲೀಸ್ನವರು ಹೇಳಿದ್ರು ನಿಮ್ಮ ಖಾಸಗಿ ಜಾಗ ಅಲ್ಲ ನೀವು ಬೋರ್ಡ್ ಬೋರ್ಡ್ ಯಾರಾದ್ರೂ ಬಂದ್ರೆ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ನೀವು ಒಂದು ಬೋರ್ಡ್ ಹಾಕಿ ಬಿಡಿ ನೀವು ಯಾಕೆ ಬಿಡ್ತೀರಿ ಹಾಗೆ ಅಂತ ಹೇಳಿದ್ರು ಅದಕ್ಕೆ ನಾನು ಒಂದು ಬೋರ್ಡ್ ಹಾಕಿ ಬಿಟ್ಟೆ ಈಗ ಯಾರು ಬಂದ್ರು ಕೂಡ ನಾವು ಬೈದು ಅಂದ್ರೆ ಇಲ್ಲಿ ತುಂಬಾ ಉಪದ್ರ ಕೊಟ್ಟಿದೆ ಬಂದು ಫೋಟೋ ಶೂಟ್ ಮಾಡಿ ನಮ್ಗೆ ಬೈದು ಹೋಗುದು ಅಷ್ಟು ಉಪದ್ರ ಮಾಡ್ತಿದ್ರು ಅದಕ್ಕಾಗಿ ಈಗ ಯಾರನ್ನು ಈಗ ನಾನು ನೋಡಿದ್ರೆ ನಮ್ಗೆ ಸಿಕ್ಕ ಉಪದ್ರ ಕೊಟ್ಟಿದ್ರು ಅದಕ್ಕಾಗಿ ನಾವು ಬಿಡುದಿಲ್ಲ ಅದಕ್ಕೆ ಬೋರ್ಡ್ ಹಾಕಿದ್ವಿ ಇಲ್ಲದ್ರೆ ಈಗ ಕೆಲವರು ಬರ್ತಾರೆ ನಮ್ಮ ಫ್ರೆಂಡ್ಸ್ ನವರು ಬರ್ತಾರೆ ಅವರೆಂತ ಉಪದ್ರ ಮಾಡುದಿಲ್ಲ ಒಂದು ಮಕ್ಕಳು ಎಲ್ಲ ಬರ್ತಾರೆ ಇಲ್ಲಿ ಆಟ ಆಡ್ಲಿಕ್ಕೆ ಅಂತ ಅವರಿಗೆಲ್ಲ ಬಿಡ್ತೇನು ಅವ್ರ ಹತ್ರ ಹೇಳ್ತೇನೆ ಹೊಸ ಹಾಕ್ಬೇಡಿ ಎಂತ ಗಲೀಜಿ ಮಾಡ್ಬೇಕು ಗಲೀಜಿ ಮಾಡಿದ್ರೆ ನಮ್ಗೆ ಅಂತ ನಾವು ಅವರ ಕೆಲ್ಸದವರಲ್ಲ ಹಾಗಾಗಿ ಅವರೇ ಈ ಕ್ಲೀನ್ ಮಾಡ್ಬೇಕಲ್ಲ

ಎಂತ ಆಟ ಆಡೋದಂತೆ ಒಬ್ಬ ದೂಡಿ ನಾನು ಬೈದೆ ಇಲ್ಲಿ ಬರ್ಲಿಕ್ಕೆ ಇದು ಎಲ್ಲಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬಿದ್ದು ಸತ್ರೆ ಉಂಟಲ್ಲ ನಮ್ಮನ್ನು ಬಂದು ಕೇಳಿ ಪೊಲೀಸ್ನವರು ನಮ್ಗೆ ಉಪದ್ರ ಅವ್ರು ಮಾಡಿ ಹೋಗ್ತಾರೆ ಅವರದ್ದು ಕೆಲಸ ಮಾಡಿ ಹೋಗ್ತಾರೆ ಉಪದ್ರ ಯಾರಿಗೆ ನಮ್ಗೆ ಪೊಲೀಸ್ನವರು ಬಂದು ಇದು ಯಾರು ಜಾಗ ನೀವು ಸಿಗ್ನೇಚರ್ ಹಾಕಿ ಅದೆಲ್ಲ ನಮಗೆ ಬೇಕು ನಾವೆಲ್ಲ ಬಿಟ್ಟು ಅವರನ್ನು ಬಿಟ್ಟು ಜೀವ ಹೋದ್ರೆ ಉಂಟಲ್ಲ ನಮ್ಗೆಲ್ಲ ಉಪ ಈಗ ಬಿಡುದಿಲ್ಲ ಬರ್ಲಿಕ್ಕೆ ಬಿಡುದಿಲ್ಲ ಖಂಡಿತ ಸರ್ ಒಳ್ಳೇದು ಯಾಕಂದ್ರೆ ಬೇರೆವರಿಗೆ ಉಪದ್ರ ಆಗುದಾದ್ರೆ ಅಲ್ಲ ಬೇರೆವರಿಗೆ ಉಪಾದ್ರ ಮಾಡಬಾರ್ದು ಮಾಡಬಾರ್ದು ನಾವು ಅಷ್ಟೇ ಹೇಳುದ ಅದಕ್ಕಾಗಿ ಬಿಡುದಿಲ್ಲ ಮತ್ತೆ ಒಂದು ಸರಿ ಬಿಟ್ರೆ ಅಂತಲ್ಲ ಅವ್ರು ಬ್ಯಾಗ ಹೋಗುದು ಕೂಡ ಫೋಟೋಗ್ರಾಫರ್ ಅವರದೊಂದು ಅವಸ್ಥೆ ಒಂದೊಂದು ಸಾರಿ ಬರ್ತಾರೆ ನಮ್ಮ ಫ್ರೆಂಡ್ಸ್ನವರು ಕಲಿಸ್ತಾರೆ ಅದು ನಮ್ಮ ಫ್ರೆಂಡ್ ಮಾರ ತೆಗೀರಿ ಅಂತ ಬಿಡ್ತೇವೆ ಆದ್ರೂ ಆದರೂ ಕೂಡ ಅವರು ಗಂಟೆಗಟ್ಟಲೆ ನಿಂತು ಹೋಗುದಿಲ್ಲ ಹಾಗಾಗಿ ಸಮಸ್ಯೆ ಅಲ್ಲ ಅದಕ್ಕೆ ನಾವು ಬಿಡೋದಿಲ್ಲ ಎಲ್ಲ ಹೇಳುದಷ್ಟೇ ನಾವು ಅವರು ಬರಬೇಡಿ ಬಂದರೂ ಕೂಡ ನಾವು ಬಿಡೋದು ನೋಡಿ ನಿಜಕ್ಕೂ ಕೂಡ ಪ್ರವಾಸಿ ಜಾಗ ಅಥವಾ ಸುಂದರವಾದ ಜಾಗಗಳಲ್ಲಿ ಈ ಸಮಸ್ಯೆಗಳಿವೆ ಕೆಮ್ತೂರು ಈ ನೆರೆ ಇಲ್ಲಿಯ ಜೀವರಕ್ಷಕ ದೋಣಿ ಮತ್ತು ಕುದ್ರು ಮನೆಯ ಕತೆ ಕೇಳಿದರೆ ಇದೇ ರೀತಿಯ ಕಥೆಗಳನ್ನು ನಾನು ಮುಂದೆ ಕೂಡ ಹೇಳ್ತಾ ಹೋಗ್ತೀನಿ ನಮಸ್ಕಾರ